followed by Nagnur Choice Court. Pass on by Kakarwadi, Choice Court, Nagnur Tandala, Jersey number Atagara, Adbhuta Atagara. ಕಂಕರ್ವಾಡಿ ತಂಡದ ಮೇಲೆ ದಾಳಿ. ಉತ್ತಮ ಆದ ಹಿಡಿತ, ಒಂದು ಅಂಕ ಕಂಕರ್ವಾಡಿ ತಂಡಕ್ಕೆ. ಕಳೆದ ಪಂದ್ಯದಲ್ಲಿ ಅದ್ಭುತ ದಾಳಿ ಸಂಘಟಿಸಿದ ದಾಳಿಗಾರ ನಾಗ್ನೂರು ಅಂಕಣದ ಮೇಲೆ ದಾಳಿ. ಎರಡು ಸಮ ಪಲಾಢ್ಯ ಕೂಡಿದಂತಹ ತಂಡಗಳು ಉತ್ತಮವಾದ ಅಡ್ವಾನ್ಸ್ ಟ್ಯಾಕಲ್, ಅದ್ಭುತ ರೈಡ್. ನೋಡ್ಬೇಕು, ರೆಫ್ರಿ ಕೌಂಟ್ ಮಾಡ್ತಾ ಇದ್ದಾರೆ. ನೋಡೋಣ ಎಷ್ಟು ಅಂತ ಕೌಂಟ್ ಮಾಡ್ತಾ ಇದ್ದಾರೆ ಇಬ್ರು ರೆಫ್ರಿಗಳು. ಅದ್ಭುತ ದಾಳಿ, ನಾಲ್ಕು ಅಂಕ. ಅದ್ಭುತ ದಾಳಿ, ನಾಲ್ಕು ಅಂಕ. 5-0 ಇನ್ ಫೇವರ್ ಆಫ್ ಕಂಕನವಾಡಿ. ಅದ್ಭುತವಾದ ದಾಳಿ ನಾಗ್ನೂರ್ ತಂಡದ ಆಟಗಾರರಿಂದ. ಅಡ್ವಾನ್ಸ್ ಟ್ಯಾಕಲ್ ಮಾಡುವುದು. ಮತ್ತೊಂದು ಅಂಕ, ಒಂದು ಅಂಕ ನಾಗ್ನೂರ್ ತಂಡಕ್ಕೆ. ತನ್ನ ಖಾತೆ ಪ್ರಾರಂಭಿಸಿದೆ 5-1 ಇನ್ ಫೇವರ್ ಆಫ್ ಕಂಕನವಾಡಿ. ಹೋದರು ಒಂದು ಅಂಕ ತಂಡಕ್ಕೆ. ಮತ್ತೆ ಅದ್ಭುತ ದಾಳಿಗಾರ, ಇವರೇ ಏನಾದರೂ ದಾಳಿ ಸಂಘಟಿಸಿ ನಾಗ್ನೂರ್ ತಂಡಕ್ಕೆ ಅಂಕ ತರಬಲ್ಲಂತಹ ಚತುರ ದಾಳಿಗಾರ. ಫಸ್ಟ್ ಆಫ್ ಫಸ್ಟ್ ಟೈಮ್ ಟೇಕನ್ ಬೈ ನಾಗ್ನೂರ್. ಪ್ಲೇಯರ್ ಚೇಂಜ್, ನಂಬರ್ 6 ಹೊರಗೆ, ನಂಬರ್ 2 ಒಳಗೆ. ಸೂಪರ್ ಟ್ಯಾಕಲ್ ಆಡಾಗಿದೆ, ಹಿಡಿದರೆ 2 ಅಂಕ. ನೋಡ್ಬೇಕು ಏನಾಗತ್ತೆ ಅಂತ. ತೋರಿಸಿದ ಪಂದ್ಯ, ಒಂದು ಅಂಕ ಕಂಕನವಾಡಿ ತಂಡಕ್ಕೆ. ಟೈಮ್ ಔಟ್, ಪ್ಲೇಯರ್ ಚೇಂಜ್. ಒಂದೇ ಒಂದು ಗಣಿ, 7-1 ಇನ್ ಫೇವರ್ ಆಫ್ ಕಂಕನವಾಡಿ. ಉತ್ತಮವಾದ ಹಿಡಿತ, 1+2 ಬೋನಸ್, 10-1 ಇನ್ ಫೇವರ್ ಆಫ್ ಕಂಕನವಾಡಿ. ಸಲ್ಲಿಸ್ಬೇಕು ಮತ್ತೆ ಜರ್ಸಿ ನಂಬರ್ 2 ಕಂಕನವಾಡಿ ತಂಡದ ಆಟಗಾರನ ದಾಳಿ. ನಾಗ್ನೂರ್ ತಂಡ ಪುಟ್ಟಿದೇಳಲೇ ಬೇಕು, ಕೇವಲ 9 ಅಂಕಗಳ ಅಂತರ ಮಾತ್ರ. ನೋಡ್ಬೇಕು, ಎರಡು ಅಕ್ಕಪಕ್ಕದ ಊರಿನ ತಂಡಗಳು, ಅದ್ಭುತ ಪ್ರತಿಭೆಗಳನ್ನು ಕೂಡಿದಂತಹ ಎರಡು ಸಮಬಲದ ತಂಡಗಳು. ಮತ್ತೆ ಜರ್ಸಿ ನಂಬರ್ 12 ನಾಗ್ನೂರ್ ತಂಡದ ಆಟಗಾರರಿಂದ ದಾಳಿ. ದಯವಿಟ್ಟು ಎರಡೂ ತಂಡಕ್ಕೆ ಒಂದು ಸೂಚನೆ, ಕ್ಯಾಪ್ಟನ್ ಬಿಟ್ಟು ಯಾರು ಮಾತಾಡಂಗಿಲ್ಲ, ಇಲ್ಲ ಟೆಕ್ನಿಕಲ್ ಪಾಯಿಂಟ್ ಹಾಕ್ಬಿಟ್ರಿ ಸರ್ ಸ್ಕೋರರ್. ಇದು ರೆಫ್ರಿಗಳ ಗಮನಕ್ಕೆ. ಉತ್ತಮವಾದ ಸಾಗಿ ಕಾರಿತ, ಒಂದು ಅಂಕ ಕಂಕನವಾಡಿ ತಂಡಕ್ಕೆ. ಮತ್ತೆ ಕಂಕನವಾಡಿ ತಂಡದ 4 ಬರ್ಜರ್ಸಿ ಆಟಗಾರರಿಂದ ದಾಳಿ. ಅದ್ಭುತ ದಾಳಿಗಾರ, ಲೆಫ್ಟ್ ರೈಡರ್, ಸ್ಕಾರ್ಪಿಯನ್ ಕಿಕ್, ಟೋ ಟಚ್ಗೆ ಪ್ರಯತ್ನ ಸರ್ ಸಾಡ್ಯಾರ. ಸಮಯ ಕೇವಲ 30 ಸೆಕೆಂಡ್ನಲ್ಲಿ ತನ್ನ ದಾಳಿ ತಂಡಕ್ಕೆ ಅಂಕ ತರಬೇಕು, ಇಲ್ಲ ಮರಳಿ ಗುರಿಗೆ ಹೋಗ್ಬೇಕು, ಯಾವುದೇ ಅಂಕವಿಲ್ಲ. ಮತ್ತೆ
ನಾರ್ನೋರ್ ತಂಡದ ಅದ್ಭುತ ನಾಯಕ ಜರ್ಸಿ ನಂಬರ್ 6 ಅಡ್ವಾನ್ಸ್ ಟಕಾಲ್. ಮತ್ತೊಂದು ಅಂಕ ಕಂಕನವಾಡಿ ತಂಡಕ್ಕೆ 12-1. ಮಾಡೋ ಇಲ್ಲವೇ ಮಡಿ ಪಕ್ಕ ಮಡಿ ಇಲ್ಲ ಸಿಕ್ ಸಾಯ್ ಪಾಯಿಂಟ್ ತರಲೇಬೇಕಾದಂತೆ ಉತ್ತಮ ಹಿಡಿತ. ಒಂದು ಅಂಕ ನಾಗ್ನೂರ್ ತಂಡಕ್ಕೆ 2-12. ಇಂಥವರ ನಾಗ್ನೂರ್ ಮತ್ತೆ ನಾಗ್ನೂರ್ ಅಡ್ವಾನ್ಸ್ ಟಕಾಲ್. ಮತ್ತೊಂದು ಅಂಕ ಕಂಕನವಾಡಿ ತಂಡಕ್ಕೆ 13-2. ನಾನೂರ್ ತಂಡ ತನ್ನ ಆಕ್ರಮಣ ಆಟ ಪ್ರದರ್ಶಿಸಬೇಕು. ಬರಲೇಬೇಕಾದ್ರೆ ಕೇವಲ 11 ಅಂಕಗಳ ವ್ಯತ್ಯಾಸ ಮಾತ್ರ. 13-12 ಇನ್ ಫೇವರ್ ಆಫ್ ಕಂಕನವಾಡಿ. ನಾನೂರ್ ತಂಡದ 4 ನಂಬರ್ ಆಟಗಾರರಿಂದ ದಾಳಿ. ರೈಟ್ ರೈಡ್ ನಿಂದ ಲೆಫ್ಟ್ ಕಡೆಗೆ ಮೋಹನ್ ಇಂಜಿನಿಯರ್ ರೈಟ್ ರೈಡರ್. ಉತ್ತಮವಾದ ಚೈನ್ ಟ್ಯಾಕಲ್. ಮತ್ತೊಂದು ಅಂಕ ಕಂಕನವಾಡಿ ತಂಡಕ್ಕೆ 14-2. ಮತ್ತೆ 4 ನಂಬರ್ ದಾಳಿಗಾರರಿಂದ ದಾಳಿ. ಉತ್ತಮವಾದ ದಾಳಿಗಾರ. ಬೋನಸ್ಗೆ ಅಲಾವಿಲ್ಲ. ಕನಿಷ್ಠ 6 ಜನ ಆಟಗಾರ ಇದ್ರೆ ಮಾತ್ರ ಬೋನಸ್. ತುಂಬಾ ಒಳಹೊಕ್ಕು ಅಂಕ ತರಬೇಕಾದಂತ ಸಂದಿಗ್ಧ ಸ್ಥಿತಿಯಲ್ಲಿ ಒಬ್ಬರ ಮಾತಾಡ್ರಿ. ಇಲ್ಲಿ ಟೆಕ್ನಿಕಲ್ ಪಾಯಿಂಟ್ ಕೊಡ್ತೈತ್ರ ಕಂಕನವಾಡಿ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಟರ್ನ್ ರೈಟ್ ಡೂ ಆರ್ ಡೈ. ಮಾಡೋ ಇಲ್ಲವೇ ಮಡಿ. ಒಬ್ಬರ ಮಾತಾಡ್ರಿ ನೀವು ನಾಗ್ನೂರ್ ಅವ್ರ. ಉತ್ತಮ ಹಿಡಿತ. ಒಂದು ಅಂಕ ನಾಗ್ನೂರ್ ತಂಡಕ್ಕೆ 14-3. 14-3 ಇನ್ ಫೇವರ್ ಆಫ್ ಕಂಕನವಾಡಿ. ದ್ವಿತೀಯ ಉಪಾಂತ್ಯದ ಪ್ರಥಮ ಅರ್ಥದ ಪಂದ್ಯ ಜರುಗ್ತಾ ಇದೆ. ಫಸ್ಟ್ ಹಾಫ್ ಟೈಮ್ ನ ಪಂದ್ಯ. ಉತ್ತಮವಾದ ಹಿಡಿತ ಸಿಂಗಲ್ ಟ್ಯಾಕಲ್. ಒಂದು ಅಂಕ ಕಂಕನವಾಡಿ ತಂಡಕ್ಕೆ 15-3. ಮತ್ತೆ ನಾಗ್ನೂರ್ ತಂಡದ ಮೇಲೆ ಕಂಕನವಾಡಿಯ ಆಟಗಾರರಿಂದ ದಾಳಿ. ಲೈನ್ ಚೆಕ್ ಮಾಡಿ ರೈಡ್ ಲೀಗಲ್ ಮಾಡಿ ಆಡ್ತಾ ಇದ್ದಾರೆ. ಜರ್ಸಿ ನಂಬರ್ 2. 4 ಜನ ಆಟಗಾರರಿದ್ದಾಗ ತುಂಬಾ ಒಳಹೊತ್ತು ಅಂಕಕ್ಕಾಗಿ ಹುಡುಕಾಡುವ ಪ್ರಯತ್ನ. ಯಾವುದೇ ಅಂಕವಿಲ್ಲ. ಮತ್ತೆ ಜರ್ಸಿ ನಂಬರ್ 1. ಬಹುಶಃ ಇವರು ಥರ್ಡ್ ರೈಟ್ ಸ್ಟಾಟಿಸ್ಟಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ ನಾಗ್ನೂರ್ ತಂಡ. ಕಂಕನವಾಡಿ ತಂಡದ 4 ನಂಬರ್ ಆಟಗಾರರಿಂದ ದಾಳಿ. ನಾಗ್ನೂರ್ ತಂಡ ಕೇವಲ 12 ಅಂಕಗಳ ಹಿನ್ನೆಲೆ ಯಾವ ಸಮಯದಲ್ಲೂ ಪುಟಿದ ಹೇಳಬಹುದು. ಕೇವಲ ಒಂದು ಲೋಣ ಕೊಟ್ಟರೆ ಸಾಕು ತಂಡ ಮತ್ತೆ ಸಮಬಲಕ್ಕೆ ಬರುತ್ತೆ. ಉಪಾಂತ್ಯ ಪಂದ್ಯ ಅದ್ಭುತವಾಗ್ತಾ ಇದೆ. ಡೂ ಆರ್ ಡೈ. ಸೆಕೆಂಡ್ ಮಾಡು ಇಲ್ಲವೇ ಮಡಿ ಪಕ್ ಮಡಿ ಇಲ್ಲ ಸಿಕ್ಸ್ ಆಯ್. ಅಂಕ ತರಲೇಬೇಕಾದ ಅನಿವಾರ್ಯತೆಯಲ್ಲಿ ಕಂಕನವಾಡಿ ತಂಡದ ಆಟಗಾರ. ಬೋನಸ್ ಇಲ್ಲ ಇಲ್ಲ ತುಂಬಾ ಡೀಪ್ ಆಗಿ ಆಟ ಆಡಿ ತರಬೇಕು. ನೋಡೋಣ ಏನಾಗುತ್ತೆ ಅಂತ. ಉತ್ತಮವಾದ ಹಿಡಿತ.
ಒಂದು ಅಂಕ ನಾಗನೂರು ತಂಡಕ್ಕೆ. ಇದರೊಂದಿಗೆ 15-4 ಇನ್ ಫೇವರ್ ಆಫ್ ಕಂಕೋಲಿ. ಥರ್ಡ್ ರೈಡ್ ಡಿಸೈಡ್ ರೈಡ್ ನ್ಯೂ ಆರ್ಡ್ ರೈಡ್ ಆಡು ಇಲ್ಲದೆ ಮಡಿ ಅಂಕ ತರಲೇಬೇಕು. ಉತ್ತಮವಾದ ಹಿಡಿತ. ಮತ್ತೊಂದು ಅಂಕ ಕಂಕನವಾಡಿ ತಂಡಕ್ಕೆ 16-4 ಫಸ್ಟ್ ಹಾಫ್. ಕಂಕನವಾಡಿ ತಂಡದ ಎರಡನೇ ನಂಬರ್ ಜರ್ಸಿ ಆಟಗಾರರಿಂದ ದಾಳಿ. ಕೇವಲ 12 ಅಂಕಗಳ ವ್ಯತ್ಯಾಸ ಮಾತ್ರ. 10 ನಿಮಿಷದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು. ನಾಗನೂರು ತಂಡ ಮರಳಿ ತಂಡ ಜಯದ ಹಾದಿಗೆ ಬರಬಹುದು. ಮತ್ತೆ ನಾಗನೂರು ತಂಡದ 9ನೇ ನಂಬರ್ ಆಟಗಾರರಿಂದ ದಾಳಿ ನೋಡೋಣ. ಯಾವುದೇ ಅಂಕವಿಲ್ಲ. ಮತ್ತೆ 4ನೇ ನಂಬರ್ ಜರ್ಸಿ ಆಟಗಾರ ಅದ್ಭುತವಾಗಿ ದಾಳಿ ಸಂಘಟಿಸಿ 4 ಅಂಕ ಪಡೆದಂತಹ ಆಟಗಾರ ಕಾದು ನೋಡೋಣ. ಸಮಯ ವ್ಯರ್ಥ ಮಾಡುವಂತಹ ಒಂದು ತಂತ್ರಗಾರಿಕೆಯನ್ನು ಕಂಕನವಾಡಿ ತಂಡ ಅಳವಡಿಸ್ಕೊಳ್ತಾ ಇದೆ. ಏಕೆಂದರೆ ಅವರ ಈಗಾಗಲೇ 12 ಅಂಕಗಳ ಬೃಹತ್ ಮುನ್ನಡೆ ಅವರಲ್ಲಿದೆ. ಮಾಡುವಿಲ್ಲವೇ ಮಡಿ ಈ ಅಂಕ ತರಲೇಬೇಕು, ಇಲ್ಲ ತಂಡಕ್ಕಾಗಿ ಅಂಕ ತ್ಯಾಗ ಮಾಡಬೇಕು. ಬೋನಸ್ ಇಲ್ಲ, 4 ಜನ ಮಾತ್ರ ಇದ್ದಾರೆ. 30 ಸೆಕೆಂಡ್ ಅಲ್ಲಿ ಏನಾದರೂ ಒಂದು ಘಟನೆ ಘಟಿಸಲೇಬೇಕು. ತಂಡಕ್ಕಾಗಿ ಅಂಕ ತರಬೇಕು. ಉತ್ತಮ ಹಿಡಿತ. 1 ಅಂಕ ನಾಗನೂರು ತಂಡಕ್ಕೆ. 5-16 ಇಲ್ಲಿಯೂ ಸಹ ಅದೇ ಪರಿಸ್ಥಿತಿ ನಾಗನೂರು ತಂಡಕ್ಕೆ. ಉತ್ತಮವಾದ ಹಿಡಿತ. ಕೂದಲ ಎಂತರೆಯಲ್ಲಿ ಬಹಳಷ್ಟು ಅಂಕ ತರುವ ಪ್ರಯತ್ನ ಆದರೂ ವಿಫಲ. ಮತ್ತೊಂದು ಅಂಕ ಕಂಕನವಾಡಿ ತಂಡಕ್ಕೆ. 5-17 ಕ್ರಾಸ್ ಕಟ್ಟಿದ್ದಾರೆ. ಪಾಯಿಂಟ್ಗಾಗಿ ಟೋಟಾಸ್ಗಾಗಿ ಪ್ರಯತ್ನ. ಮತ್ತೆ ಸಿಂಗಲ್ ವಿಫಲ. 2 ಅಂಕ 19-5 ಇನ್ ಫೇವರ್ ಆಫ್ ಕಂಕನವಾಡಿ. ಕಂಕನವಾಡಿ 19-5 ನಾಗನೂರು. ಅಡ್ವಾನ್ಸ್ ಟಕಲ್. 2 ಅಂಕ ನಾಗನೂರು ತಂಡಕ್ಕೆ. ಸೆಕೆಂಡ್ ಹಾಫ್ ಟೈಮ್ ಫಸ್ಟ್ ಟೈಮ್ ಔಟ್ ಟೇಕನ್ ಬೈ ನಾಗನೂರು. ಮತ್ತೆ ಕಂಕನವಾಡಿ ತಂಡದ 4ನೇ ನಂಬರ್ ಆಟಗಾರರಿಂದ ದಾಳಿ. ನಾಲ್ಕು ಜನ ಆಟಗಾರಿದ್ದಾಗ ಬೋನಸ್ಗೆ ಅವಕಾಶವಿಲ್ಲ. ಕನಿಷ್ಠ 6 ಜನ ಇದ್ದರೆ ಮಾತ್ರ ಬಹುದು ಬೋನಸ್. 30 ಸೆಕೆಂಡ್ ಅಲ್ಲಿ ತನ್ನ ರೈಡ್ ಲೀಗಲ್ ಮಾಡಬೇಕು. ಯಾವುದೇ ಅಂಕವಿಲ್ಲ. ನಾಗನೂರಿನ ಬಲಾಢ್ಯ ಆಟಗಾರ ನೋಡೋಣ. ಇಲ್ಲಿಯೂ ಸಹ ಬೋನಸ್ ಅವಕಾಶವಿಲ್ಲ. ಆದರೂ ಏನಾದರೂ ಒಂದು ಆಟ ಆಡಲೇಬೇಕು ನೋಡೋಣ. ದಯವಿಟ್ಟು ಹರಿಗಿಡನ್ ಕೋಚ್ ಮಾಡ್ಬೇಡ್ರಿ. ಕ್ಯಾಪ್ಟನ್ ಒಬ್ಬರ ಮಾತಾಡ್ಲಿ, ಇಲ್ಲಾಂದ್ರೆ ಟೆಕ್ನಿಕಲ್ ಪಾಯಿಂಟ್ ನಾಗನೂರು ಕೊಟ್ಬಿಟ್ರಪ್ಪ. ಕೊನೆಯ ಹತ್ತೊಂಬತ್ತು 7 ಇನ್ ಫೇವರ್ ಆಫ್ ಕಂಕನವಾಡಿ. ಮಾಡಿ
ಮತ್ತೆ ಜರ್ಸಿ ನಂಬರ್ 12 ನಾಗನೂರ್ ತಂಡದ ಆಟಗಾರರ ದಾಳಿ. ಉತ್ತಮವಾದ ಹಿಡಿತ ವಿಫಲ, ಒಂದು ಅಂಕ ನಾಗನೂರ್ ತಂಡಕ್ಕೆ 8-19, ಕೇವಲ 11 ಅಂಕಗಳ ವ್ಯತ್ಯಾಸ. ಕೊನೆಯ 5 ನಿಮಿಷ ನಾಗನೂರ್ ತಂಡಕ್ಕೆ ಗೋಲ್ಡನ್ ಥರ್ಡ್ ರೈಡ್ ಡೂ ಆರ್ ಡೈ ಲಾಸ್ಟ್ 5 ಮಿನಿಟ್ಸ್. ಕಂಕನವಾಡಿ ತಂಡಕ್ಕೆ ಇದು 3ನೇ ಡೂ ಆರ್ ಡೈ ರೈಡ್. ಅಂಕ ತರಬೇಕಾದ ಅಳವಾರಂತೇಳಿ ಕಂಕನವಾಡಿ ತಂಡದ ಆಟಗಾರ. ಉತ್ತಮವಾದ ಹಿಟ್ಟ, ಒಂದು ಅಂಕ ನೋಡೋಣ ನಾಗನೂರ್ ತಂಡಕ್ಕೆ. ಆಟಗಾರರು ಸ್ಪೋರ್ಟ್ಸ್ಮನ್ಶಿಪ್ ತೋರು ಸ್ವಲ್ಪ ದಯವಿಟ್ಟು. ಕೇವಲ 11 ಅಂಕಗಳ ವ್ಯತ್ಯಾಸ ನೋಡೋಣ. ನಾಗನೂರ್ ಚಮತ್ಕಾರ ಮಾಡಿದ್ರೆ ಉತ್ತಮವಾದ ರನ್ನಿಂಗ್ ಹ್ಯಾಂಡ್ ಟಚ್, ಒಂದು ಅಂಕ ನಾಗನೂರ್ ತಂಡಕ್ಕೆ. ಮತ್ತೆ ಕೊನೆಯ 4 ನಿಮಿಷ ಕೇವಲ 9 ಅಂಕಗಳ ವ್ಯತ್ಯಾಸ ನಾಗನೂರ್ ತಂಡ ಕೇವಲ 9 ಅಂಕಗಳ ಹಿನ್ನಡೆ. ಅದೇ ರೀತಿ ಕಂಕನವಾಡಿ ತಂಡ 9 ಅಂಕಗಳ ಬೃಹತ್ ಮುನ್ನಡೆ. ಕಂಕನವಾಡಿ ಕೊನೆಯ ಕೆಲವೇ ನಿಮಿಷಗಳ ಕೊನೆಯ 3 ನಿಮಿಷ ಕೊನೆಯ 3 ನಿಮಿಷಗಳ ಆಟ ನಾಗನೂರ್ ತಂಡ ಇರೋದು ಸಹ ಕರಾಬತ್ ಮಾಡಲೇಬೇಕು. ಸುನಿಲ್ ಕಂಕನವಾಡಿ ಮಾಡು ಇಲ್ಲವೇ ಮಡಿ. ಈ ಕೊನೆ 2 ನಿಮಿಷ 11-21 ಇನ್ ಫೇವರ್ ಆಫ್ ಕಂಕನವಾಡಿ. ಅಂಕ ತರಲೇಬೇಕಾದ ಅನಿವಾರ್ಯತೆ. ಉತ್ತಮವಾದ ಕ್ಯಾಚ್, ಒಂದು ಅಂಕ ನಾಗನೂರ್ ತಂಡಕ್ಕೆ. ನೋಡ್ಬೇಕು, ಬಹುಶಃ ಈಗ ಲೋಣ ಕೊಟ್ರೆ ಮ್ಯಾಚ್ ಸಂಪೂರ್ಣವಾಗಿ ನಾಗನೂರ್ ತಂಡ ತಿರುಗಬಹುದು. ಉತ್ತಮವಾದ ಹಿಡಿತ, ಸೂಪರ್ ಟ್ಯಾಕಲ್, 2 ಅಂಕ ಕಂಕನವಾಡಿ ತಂಡಕ್ಕೆ 23-12. ಮತ್ತೆ ಅಡ್ವಾನ್ಸ್ ಟಕಾಲ್, 1 ಅಂಕ ನಾಗನೂರ್ ತಂಡಕ್ಕೆ. ಕೊನೆಯ 1 ನಿಮಿಷ 13-23.
ಅವರು ಒಳ್ಳೆ ಕೊನೆಯ ಕೇವಲ ಕೆಲವೇ ಕೆಲ ಕ್ಷಣಗಳ ಆಟ ಮಾತ್ರವಾಗಿ ಉಳಿದಿದೆ. ಇದಾದ ತಕ್ಷಣ ಫೈನಲ್ ಪಂದ್ಯ ಒಂದು ಅಂಕ ಸೂಪರ್ ಟ್ಯಾಕಲ್, ಎರಡು ಅಂಕ ನಾಗೂರು ತಂಡಕ್ಕೆ.